ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಲೂ ಚಪಾತಿ ಮಾಡ್ತಾ ಇದ್ದೀನಿ, ಜೊತೆಗೆ ಪಾಲಕ್ ಪನ್ನೀರ್ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಇರುತ್ತೆ. ನೀವು ತುಂಬ ದಿನದಿಂದ ಕೇಳ್ತಿದ್ರಿ ಅಲ್ವಾ, ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿ ತೋರಿಸಿ, ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ನಾನು ವೆಯ್ಟ್ ಲಾಸ್ಗೆ ಅಂತ ಹೇಳಿ ಪೈನಾಪಲ್ನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಪನ್ನೀರ್ ಸ್ಯಾಲೆಡ್ ಕೂಡ ಮಾಡ್ಕೊಂಡಿದ್ದೆ. ಈ ಸ್ಯಾಲೆಡ್ನ ನಾವು ಹೈ ಪ್ರೋಟೀನ್ ಸ್ಯಾಲೆಡ್ ಅಂತ ಕೂಡ ಕರಿಬೋದು. ಸ್ಯಾಲೆಡ್ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು. ಇದಕ್ಕೆ ನಾನು ಒಂದು ಡ್ರೆಸ್ಸಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತಿನ ಎಲ್ಲ ರೆಸಿಪೀಸ್ ಕೂಡ ನಿಮಗೆ ತುಂಬ ಇಷ್ಟ ಆಗ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಮ್ಮ ಸಿಂಕ್ ಕೂಡ ತುಂಬಾ ಪುಟ್ಟದು. ಪಾತ್ರೆ ತೊಳೆದಿರೋ ನೀರೆಲ್ಲ ಗೋಡೆ ಗಾರಿ ಹಾರಿ ಗೋಡೆ ತುಂಬಾ ಗಲೀಜಾಗ್ತಾ ಇತ್ತು. ನಾನು ಎಷ್ಟು ಸಲ ಪೇಂಟ್ ಮಾಡಿಕೊಂಡ್ರು ಕೂಡ ಅದು ಗಲೀಜಾಗ್ತಾನೆ ಇರ್ತಿತ್ತು. ಹಾಗಾಗಿ ನಾನು ಇವತ್ತೊಂದು ವೇಸ್ಟ್ ಕವರ್ನ ಅಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವೇನಾದರೂ ಆನ್ಲೈನ್ ಪ್ರಾಡಕ್ಟ್ ತೊಗೊಂಡು ಬಂದಿರ್ತೀವಲ್ಲ, ಅದರಲ್ಲಿ ರ್ಯಾಪ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಕವರು, ಅದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿ ಗೋಡೆಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಡಿಮಾರ್ಟಲ್ಲಿ ಕೂಡ ವಾಲ್ಗೆ ಪೇಸ್ಟ್ ಮಾಡೋ ಥರ ಕವರ್ ಸಿಗುತ್ತೆ, ಬಟ್ ನನಗೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದು ಅಲ್ಲದೆ ಇದಕ್ಕೆಲ್ಲ ಸುಮ್ಮನೆ ಯಾಕೆ ದುಡ್ಡು ವೇಸ್ಟು ಅಂತ ಅನಿಸ್ತಿರುತ್ತೆ ಒಂದೊಂದ್ಸಲ. ಹಾಗಾಗಿ ನಾನು ಈ ಥರ ವೇಸ್ಟ್ ಕವರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಓಕೆ ಅಂತ ಅನ್ನಿಸ್ತು. ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಹಾಗೆ ಇವತ್ತು ಶಾಪ್ ಕೂಡ ಹೋಗ್ತಾ ಇಲ್ಲ, ನನ್ನ ಹಸ್ಬೆಂಡೇ ಹೋಗ್ತಾರೆ. ಸಂಡೇ ಅಲ್ವಾ, ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಹಾಗೆ ರೂಮ್ನ ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ, ಇವತ್ತು ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಅಂತ ಹೇಳಿ ಮನೇಲೇ ಇದ್ದೀನಿ. ಸ್ವಲ್ಪ ವಿಡಿಯೋಸ್ ಕೂಡ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳಿ ಇವತ್ತಿನ ಬ್ರೇಕ್ಫಾಸ್ಟ್ದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇವತ್ತು ನಾನು ಪೈನಾಪಲ್ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಈ ಡ್ರಿಂಕ್ ಬಂದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಟ್ಲೀಸ್ಟ್ ನಾವು ವಾರದಲ್ಲಿ ಒಂದು 4 ದಿನ ಈ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ಬೇಕು. ಈ ಡ್ರಿಂಕ್ನ ಅಥವಾ ಜ್ಯೂಸ್ನ ನಾವು ಯಾವಾಗ ತೊಗೊಳ್ಬೇಕು ಅಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಒಂದು 5 ನಿಮಿಷ ಬಿಟ್ಟು ಈ ಜ್ಯೂಸ್ನ ತೊಗೊಳ್ಬೇಕು. ಪೈನಾಪಲ್ ಒಂದು ಲೋ ಕ್ಯಾಲರಿ ಫ್ರೂಟ್ ಆಗಿರೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಸ್ಕಿನ್ ಶೈನಿಂಗ್ ಬರೋಕ್ಕೆ ಅಥವಾ ಗ್ಲೋ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗೋ ಥರ ಮಾಡುತ್ತೆ. ಹಾಗೆ ನಮ್ಮ ಪೀರಿಯಡ್ ಟೈಮಲ್ಲಿ, ಪೀರಿಯಡ್ ಹಿಂದಿನ ದಿನ ಇರ್ಬೋದು ಅಥವಾ ಪೀರಿಯಡ್ ಆಗಿ ಮಾರನೇ ದಿನ ಇರ್ಬೋದು, ಕಾಲು ಸೆಳೀತಾ ಇರುತ್ತೆ, ಹಾಗೆ ಕೆಳಗೊಟ್ಟೆ ಸೆಳೀತಿರುತ್ತೆ, ಆ ಟೈಮಲ್ಲಿ ಕೂಡ ನಾವು ಒಂದು ಗ್ಲಾಸ್ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು ಚಿಕ್ಕ ಪೈನಾಪಲಲ್ಲಿ ಅರ್ಧ ಪೈನಾಪಲ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪುದೀನ, ಹಾಗೆ ಒಂದು ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು 1/2 ಇಂಚು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಕೂಡ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಹಾಗೆ ನಮಗೆ ಬೇಗ ಹಶವಾಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ನಾವು ದಿನದಲ್ಲಿ ಅಟ್ಲೀಸ್ಟ್ 1 ನೆಲ್ಲಿಕಾಯಿನಾದರೂ ತಿನ್ನಬೇಕು. ಜ್ಯೂಸ್ ಮುಖಾಂತರನಾದರೂ ಸರಿ, ಅಥವಾ ಹಾಗೆ ತಿಂತೀವಿ ಅಂದರೂ ಹಾಗೆ ಕೂಡ ತಿನ್ಬೋದು. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹಾಗೆ ಕೆಲವ್ರಿಗೆ ಬಿಳಿ ಕೂದಲು ಬೇಗನೆ ಬರ್ತಿರುತ್ತೆ, ಅವರು ಕೂಡ ನೆಲ್ಲಿಕಾಯಿನ ಪ್ರತಿದಿನ ಒಂದೊಂದು ತಿನ್ನಬೇಕು. ಹಾಗೆ ಇದರಲ್ಲಿ ಒಂದು ಒಳ್ಳೆ ಹೇರ್ ಪ್ಯಾಕ್ ಕೂಡ ಮಾಡ್ಕೊಳ್ಬೋದು, ಅದನ್ನು ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ಹೇರ್ ಪ್ಯಾಕ್ ಮಾಡೋದು ಅಂತ. ಒಂದು 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಸೋಸ್ಕೊಂಡ್ರೆ ಜ್ಯೂಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೆ ಕೊನೆಯದಾಗಿ ನಾನು ಒಂದು 1/2 ನಿಂಬೆಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ನಿಂಬೆಹಣ್ಣು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ ಡ್ರಿಂಕ್ನ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ತಿಂಡಿಗೆ ನಾನು ಆಲೂ ಚಪಾತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಇದಕ್ಕೆ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು 1-2 ವಿಷಲ್ ಕೂಗಿಸ್ಕೊಳ್ಬೇಕು. ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಚಪಾತಿ ಚೆನ್ನಾಗಿ ಬರಲ್ಲ. ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಪಾಲಕ್ ಗ್ರೇವಿಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಇವಾಗ ಬರೀ ತೊಳ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನಾನು ತೊಳಿತೀನಿ. ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ನಾನು ಅರಿಶಿನ ಹಾಕಿನೇ ತೊಳಿತೀನಿ. ಏನೋ ಒಂಥರ ಸಮಾಧಾನ, ನೀಟಾಗಿ ಕ್ಲೀನ್ ಆಯಿತು ಅಂತ. ನಾವೆಷ್ಟೇ ಚೆನ್ನಾಗಿರೋ ಸೊಪ್ಪು ತೊಗೊಂಡು ಬಂದರೂ ಕೂಡ ತುಂಬಾ ಮಣ್ಣಿರುತ್ತೆ, ಒಂದು 4-5 ಸಲನಾದರೂ ನಾವು ತೊಳ್ಕೊಳ್ಬೇಕು. ಇವಾಗ ಒಂದು ಪಾತ್ರೆಗೆ ಸೊಪ್ಪು ಮುಳುಗೋವಷ್ಟು ನೀರು ಹಾಕಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ.
ಇವಾಗ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಈ ಸೊಪ್ಪು ಬೇಗನೆ ಬೆಂದೋಗ್ಬಿಡುತ್ತೆ, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು ಸಾಫ್ಟಾಗಿ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರು, ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಇರೋರು ನೀವು ಈರುಳ್ಳಿ ಟೊಮೊಟೊ ಎಲ್ಲ ತೊಳೆಯಲ್ವಾ, ಹಂಗೆ ಹಾಕ್ಬಿಡ್ತೀರಾ ಅಂತ ಹೇಳಿ. ಇಲ್ಲ, ನಾನು ಈರುಳ್ಳಿ ಟೊಮೊಟೊ ಎಲ್ಲನೂ ತೊಳೆದೇ ಹಾಕೋದು. ಅವತ್ತು ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿರ್ಬೋದು ಅಷ್ಟೇ, ಹಂಗಂತ ನಾನು ಈರುಳ್ಳಿನ ತೊಳೆಯಲ್ಲ ಹಂಗೆ ಹಾಕ್ತೀನಿ ಅಂತ ಅಲ್ಲ. ಹಾಗೆ ನೀವು ಹೇಳ್ದಂಗೆ ನನಗೆ ತುಂಬಾ ಹೆಲ್ತ್ ಕಾನ್ಷಿಯಸ್ ಇದೆ ಅಂತ ಕೂಡ ಅಲ್ಲ. ನಾನು ಕೆಲವೊಮ್ಮೆ ತಪ್ಪು ಮಾಡ್ತೀನಿ, ಮಿಸ್ಟೇಕ್ ಮಾಡ್ತೀನಿ. ಹಾಗೆ ನಾವು ಹೊರಗಡೆ ಫುಡ್ ಕೂಡ ತಿಂತೀವಿ, ಅನಿವಾರ್ಯ ತಿನ್ನಲೇಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಜಾಸ್ತಿ ಹೆಲ್ದಿ ಫುಡ್ನ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಯಾಕೋ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಇವಾಗ ಆಲೂಗಡ್ಡೆ ಕೂಡ ಬೆಂದಿದೆ, ಇದನ್ನು ನಾನು ಸಿಪ್ಪೆ ತೆಕ್ಕೊಂಡು ಬಿಡ್ತಾ ಇದ್ದೀನಿ. ನಾನು ತಣ್ಣೀರಲ್ಲೆಲ್ಲ ಹಾಕಿ ಸಿಪ್ಪೆ ತೆಗಿಯೋಕ್ಕೆ ಹೋಗಲ್ಲ, ಹಂಗೆ ತೆಗೆದುಬಿಡ್ತೀನಿ. ಒಂದು 3 ಆಲೂಗಡ್ಡೆ ಅಷ್ಟೇ ಅಲ್ವಾ, ಬೇಗನೆ ಆಗೋಗ್ಬಿಡುತ್ತೆ. ಆಲೂಗಡ್ಡೆನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಚಪಾತಿನ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಸ್ವಲ್ಪ ಸ್ವಲ್ಪ ಹಿಟ್ಟಿತ್ತು. ಒಂದು 4-5 ಚಪಾತಿ ಆಗ್ಬೋದು ಅಷ್ಟೇ. ಸಂಡೇ ಅಂದರೆ ನಮ್ಮ ಮನೆಗೆ ನನ್ನ ತಮ್ಮ ಅಥವಾ ಯಾರಾದರೂ ಬರ್ತಿರ್ತಾರೆ, ಇವತ್ತು ನಾನು ಎಕ್ಸ್ಟ್ರಾ ಮಾಡಿಲ್ಲ. ಯಾರಾದರೂ ಬಂದರೆ ಅವ್ರಿಗೂ ಕೂಡ ತಿಂಡಿ ಇರಲ್ಲ. ಇವತ್ತು ಇರೋ ಹಸಿಟಲ್ಲೇ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಇಟ್ಟಿತ್ತು ಅಷ್ಟೇ, ಅದಕ್ಕೆ ಇವಾಗ ನಾನು ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೇಬಲ್ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ಕೊಂಡಿದ್ದೀನಿ, 1/4 ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ಬೇಕು, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಬೇಕು, ಇಲ್ಲಾಂದರೆ ತೆಳ್ಳಗಾಗೋಗ್ಬಿಡುತ್ತೆ. ಇದು ನಾವು ಮಾಮೂಲಿ ಚಪಾತಿ ಹಿಟ್ಟನ್ನ ಯಾವ ಥರ ಮಿದಿತೀವಿ ಅಥವಾ ನಾದ್ಕೊಳ್ತೀವಿ ಅದೇ ಥರ ಮಿದ್ಕೊಂಡ್ರೆ ಆಯಿತು. ಹಾಗೆ ಅರಿಶಿನ ಕೂಡ ಸೇರಿಸೋದನ್ನ ಮರೆತುಬಿಟ್ಟಿದ್ದೆ, ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಮಕ್ಳಿಗೆ ಮಾಡಿಕೊಡ್ತಾ ಇದ್ರೆ ಕಲರ್ಫುಲ್ ಆಗಿದ್ದರೆ ಅವ್ರಿಗೂ ಸ್ವಲ್ಪ ತಿಂಡಿ ಅಟ್ರ್ಯಾಕ್ಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ತಿನ್ಬೋದು. ಹಾಗೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಮೇಲುಗಡೆ ಸ್ವಲ್ಪ ಡ್ರೈ ಆಗೋಗ್ಬಿಡುತ್ತೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ. ಹಾಗೆ ಒದ್ದೆ ಬಟ್ಟೆನ ಇದ್ರ ಮೇಲೆ ಮುಚ್ಚಿ ಒಂದು 15-20 ನಿಮಿಷ ನಾನು ಎತ್ತಿಟ್ಕೊಳ್ತೀನಿ, ಯಾಕಂದರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟಾಗಿ ಬರುತ್ತೆ, ಆದರೆ ಒಂದು 15 ನಿಮಿಷ ಎತ್ತಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಇದನ್ನು ಎತ್ತಿಟ್ಕೊಂಡು ಬಿಡೋಣ. ಈಗ ನಾನು ಪಾಲಕ್ ಪನ್ನೀರ್ಗೆ ಸೊಪ್ಪನ್ನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಕೂಡ ತಣ್ಣಗಾಗಿದೆ. ಇದಕ್ಕೆ ನಾನು 1 ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 200 ಗ್ರಾಮ್ ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪಾಲಕ್ ಪನ್ನೀರ್ಗೆ 150 ಗ್ರಾಮ್ ಮಾತ್ರ ತೊಗೊಳ್ತೀನಿ, ಇನ್ನು 50 ಗ್ರಾಮು ನಾನು ಸ್ಯಾಲೆಡ್ ಮಾಡ್ಕೊಳ್ತೀನಲ್ಲ ಅದಕ್ಕೆ ತೊಗೊಳ್ತೀನಿ. ಈಗ 1/2 ಸ್ಪೂನಷ್ಟು ಅರಿಶಿನದ ಪುಡಿ, 1/2 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂತ ಅಂದರೆ ಇವಾಗ ತೋರಿಸ್ತಿದ್ದೀನಲ್ವ, ಇಷ್ಟು ಫ್ರೈ ಆದರೆ ಸಾಕು, ಫ್ರೈ ಆಗಿದೆ ಅಂತ. ಇವಾಗ ನಾನು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಇವಾಗ ಅದೇ ಕಡಾಯಿಗೆ 1/2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, 1 ಪಲಾವೆಲೆ, 1/2 ಚಕ್ಕೆ, ಹಾಗೆ 1/4 ಲವಂಗ ಸೇರಿಸ್ಕೊಂಡಿದ್ದೀನಿ. 1 ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1/2 ಶುಂಠಿ, 1 ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಕುಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗುತ್ತೆ, ಕಲ್ಲಲ್ಲೇ ಕುಟ್ಟಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಆಗಿದೆ ನೋಡಿ. ಇವಾಗ ನಾನು ಇದನ್ನು ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಆಗೋವಷ್ಟರಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೊಟೊನ ನಾನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ನಾನು 1/2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1/2 ಸ್ಪೂನ್ ಗರಂ ಮಸಾಲ ಪುಡಿ, ಸ್ವಲ್ಪ ಜೀರಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ.
ಈ ಎಲ್ಲ ಪೌಡರ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದು 2-3 ನಿಮಿಷ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾನು ಸ್ಯಾಲಡ್ಗೆ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅದು ಗ್ರೇವಿ ಕೂಡ ತಿರುವ್ಕೊಳ್ತಾ ಇರ್ತೀನಿ, ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ. ನಾವು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಬೇಗನೆ ತಳ ಹಿಡಿಯುತ್ತೆ. ಇವಾಗ ನಾನು ಪಾಲಕ್ನ ಗ್ರೂಪ್ ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಷ್ಟು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ಸ್ವಲ್ಪ ಸ್ಯಾಲೆಡ್ಗೂ ಕೂಡ ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು 4 ಬೀನ್ಸ್ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಯೆಲ್ಲೋ ಕ್ಯಾಪ್ಸಿಕಮ್ ಹಾಗೆ ಗ್ರೀನ್ ಕ್ಯಾಪ್ಸಿಕಮ್, ಒಂದು 2 ಸ್ಪೂನ್ ರಾಜ್ಮಾ ಹಾಗೆ ಒಂದು 2 ಸ್ಪೂನ್ ಸ್ವೀಟ್ ಕಾರ್ನ ಸೇರಿಸ್ಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ಬೇಗನೆ ಕುಕ್ಕಾಗಿ ಹೋಗ್ಬಿಡುತ್ತೆ. ಇವಾಗ ಈ ಪಾಲಕ್ ಗ್ರೇವಿ ಕೂಡ ಬೆಂದಿದೆ. ಲಾಸ್ಟಲ್ಲಿ ನಾನು ಹಾಲಿನ ಕೆನೆ ಹಾಗೆ ಗೋಡಂಬಿನ ಸೇರಿಸಿ ಪೇಸ್ಟ್ ಮಾಡಿರುವಂತಹ ಮಿಕ್ಸ್ಚರ್ನ ಸೇರಿಸ್ಕೊಳ್ತಿದ್ದೀನಿ. ಪೇಸ್ಟ್ನ ಯಾವ ಥರ ಮಾಡೋದು ಅಂತ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಒಂದು 3-4 ಸ್ಪೂನ್ ಆಗೋವಷ್ಟು ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಭಾಗ ಪನ್ನೀರ್ನ ಸೇರಿಸ್ತಿದ್ದೀನಿ, ಇನ್ನೊಂದು 1/4 ಭಾಗ ಪನ್ನೀರ್ನ ಎತ್ತಿಟ್ಟಿದ್ದೀನಿ. ಪನ್ನೀರ್ನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯ್ಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು 1/2 ಸ್ಪೂನ್ ಎಣ್ಣೆಗೆ 1 ಸ್ಪೂನ್ ಜೀರಿಗೆ ಹಾಗೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 1/2 ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೇಕು. ಈ ಒಗ್ಗರಣೆನ ನಾನಿವಾಗ ಈ ಪಾಲಕ್ ಪನ್ನೀರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಶಿಂಗೆ ಅಂತ ಹೇಳಿ ಗೋಡಂಬಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಆಯಿತು, ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗ್ಬಿಡತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲನಾದರೂ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಹಸ್ಬೆಂಡ್ಗೆ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಸ್ಯಾಲೆಡ್ಗೆ ಒಂದು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಜಾರ್ಗೆ ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈ ಗೋಡಂಬಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಜೊತೆಗೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸಿನ್ಕಾಳು ಪುಡಿ, ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸ್ಯಾಲೆಡ್ಗೆ ಒಂದು ಡ್ರೆಸ್ಸಿಂಗ್ ರೆಡಿಯಾಗಿ ಹೋಗ್ಬಿಡತ್ತೆ. ನಾನು ಸ್ಯಾಲೆಡ್ಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಳ್ಳೋವಷ್ಟರಲ್ಲಿ ತರಕಾರಿ ಕೂಡ ಬೆಂದಿದೆ, ಅದನ್ನು ಕೂಡ ನಾನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಸ್ಯಾಲೆಡ್ಗೆ ನಾವು ಯಾವ ತರಕಾರಿನಾದರೂ ಹಾಕ್ಕೊಳ್ಬೋದು. ನಾನಿವತ್ತು ಒಂದು 1/2 ಸೌತೆಕಾಯಿ, 1 ಕ್ಯಾರೆಟ್ಟು, 1 ಮೂಲಂಗಿ, ಇದ್ರ ಜೊತೆಗೆ ನಾನು 1/2 ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಎಲ್ಲನೂ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತರಕಾರಿ ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಪನ್ನೀರ್ ಹಾಕ್ಕೊಳ್ಬೋದು, ನನಗೆ ಅಷ್ಟಿಷ್ಟ ಆಗಲ್ಲ, ಹಾಗಾಗಿ ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಿಕ್ಸ್ಚರ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟ್ಕಿ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಭಾಗದಷ್ಟು ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಒಂದು ಹೆಲ್ದಿ ಹೈ ಪ್ರೋಟೀನ್ ಪನ್ನೀರ್ ಸ್ಯಾಲೆಡ್ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಸ್ಯಾಲೆಡ್ ಬಂದು ವರ್ಕೌಟ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಬೆಳಗಿನ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅವ್ರಿಗೆ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆದಂಗು ಆಗುತ್ತೆ. ಇವಾಗ ಲಾಸ್ಟಲ್ಲಿ ಚಪಾತಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಲೇಟಾಗಿ ಹೋಗ್ಬಿಡ್ತು, ಇವತ್ತು ಸಂಡೇ ಅಲ್ವಾ, ನನಗೂ ಸಖತ್ ಹಶ್ವಾಗ್ತಾ ಇತ್ತು. ಯೂಶ್ವಲಿ ನಾವು ಸಂಡೇ ಟೈಮು ಕಾಫಿ ಕುಡಿದ್ಬಿಡ್ತೀವಿ, ಅಷ್ಟು ಬೇಗ ಹಶ್ವಾಗಲ್ಲ. ಒಂದು 12 ಗಂಟೆಗೆ ತಿಂಡಿ ಊಟ ಒಟ್ಟಿಗೆ ಮಾಡ್ಕೊಂಡ್ಬಿಡ್ತೀವಿ, ಆದರೆ ಇವತ್ತು ಕಾಫಿ ಕುಡಿಲಿಲ್ಲ ಅಲ್ವಾ, ಹಾಗಾಗಿ ತುಂಬಾ ಹಶ್ವಾಗ್ತಾ ಇದೆ. ಅದಕ್ಕೆ ಬೇಗ ಬೇಗ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿ ನಾವು ನಾರ್ಮಲ್ಲಾಗಿ ಮಾಡ್ತೀವಲ್ಲ ಅದೇ ಥರ ಬರ್ತಾ ಇದೆ, ಎಲ್ಲೂ ಕೂಡ ಕಿತ್ತೋಗಲ್ಲ, ತುಂಬಾ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನಿವತ್ತು ಚಪಾತಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ.
ಇದಕ್ಕೆ ನಾವು ಎಣ್ಣೆ ಹಾಕಲೇಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ, ಕೆಲವೊಂದು ಕ್ವೆಶನ್ಸ್ ಕೂಡ ಕೇಳ್ತಾ ಇದ್ದೀರಾ. ಹಾಗೆ ಕೆಲವೊಂದು ಕಮೆಂಟ್ಸ್ ನೋಡಿದ್ದೀನಿ, ನೀವು ಯಾಕೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ, ಇಷ್ಟು ಬೇಗ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆಯಾ ಅಂತ ಒಂದಿಬ್ಬರು ಕಮೆಂಟ್ ಮಾಡಿದರು. ಖಂಡಿತ ಆ ಥರ ಆ್ಯಟಿಟ್ಯೂಡ್ ಅಂತ ಏನಿಲ್ಲ, ನನಗೆ ಟೈಮ್ ಸಿಗಲ್ಲ ಅಷ್ಟೇ. ನೀವು ಒಂದ್ಸಲ ಇಮ್ಯಾಜಿನ್ ಮಾಡಿ, ನಾನು ಬೆಳಗ್ಗೆ ತಿಂಡಿ ಮಾಡಿಕೊಂಡು ಶಾಪ್ಗೆ ಹೋಗಿ ಶಾಪ್ ಕೂಡ ನೋಡ್ಕೊಳ್ಬೇಕು, ಮತ್ತೆ ಈವ್ನಿಂಗ್ ಬಂದು ಅಡುಗೆ ಮಾಡಬೇಕು, ಇದ್ರ ಮಧ್ಯೆ ನಾಳೆ ಏನು ತಿಂಡಿ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕು. ಇವಾಗ ಯೂಟ್ಯೂಬ್ ಎಡಿಟಿಂಗ್ ಕೂಡ ಸೇರ್ಕೊಂಡ್ಬಿಟ್ಟಿದೆ, ಹಾಗೆ ರೀಲ್ಸ್ಗೆ ಎಡಿಟಿಂಗ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಕೆಲಸದ ಮಧ್ಯೆ ಒಂದೊಂದ್ಸಲ ನನಗೆ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಅಷ್ಟೇ. ಆದರೂ ನಾನು ಲೇಟಾಗಾದರೂ ಸರಿ ಕಮೆಂಟ್ಸ್ಗಳಿಗೆಲ್ಲ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಇದನ್ನು ನಾನು ನೆಗೆಟಿವಾಗಿ ತಗೊಂಡು ವಿಡಿಯೋ ಮೂಲಕ ಹೇಳ್ತಾ ಇಲ್ಲ, ಅವರು ಕೇಳಿದ್ರಲ್ವಾ, ಸೊ ಹಂಗಾಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಅಂತ ಹೇಳಿ ಹೇಳಿದೆ ಅಷ್ಟೇ. ಹಾಗೆ ಸಾಕಷ್ಟು ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ನೀವು ಎಲ್ಲಿದ್ದೀರಾ ಅಂತ ಎಲ್ಲ ಹೇಳಿ. ಕೆಲವೊಂದು ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ, ಆದರೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಸೊ ಹಂಗಾಗಿ ನಾನು ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಮಾಡಿಬಿಡೋಣ, ಆವಾಗ ನನ್ನ ಪರಿಚಯ ಮಾಡ್ಕೊಂಡಂಗು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡೋ ವ್ಲಾಗು ಖಂಡಿತ ಇಂಟ್ರೊಡಕ್ಷನ್ ವ್ಲಾಗೇ ಆಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ನಾನು ತಿಂಡಿ ತಿಂತಾ ಇದ್ದೀನಿ. ನಮ್ಮನೆ ಟಿ ವಿಗೆ ನಾವು ರಿಚಾರ್ಜ್ ಮಾಡಿಸ್ಲಿಕ್ಕೆ ಹೋಗಿಲ್ಲ, ಯಾವಾಗಲೂ ಶಾಪಲ್ಲೇ ಇರ್ತೀವಲ್ವಾ, ಅಲ್ಲಿ ಸಿಸ್ಟಮಲ್ಲಿ ಕೂಡ ಬೇರೆ ಏನಾದ್ರೂ ನೋಡಬೇಕು ಅಂದರೆ ನೋಡ್ಕೊತೀವಿ. ಮನೆಗೆ ಬಂದಾಗ ಹೆಂಗಿದ್ರೂ ಫೋನ್ ಇರುತ್ತೆ, ಫೋನಲ್ಲಿ ನೋಡ್ಕೊತೀವಿ. ಟಿ ವಿ ನೋಡೋಕ್ಕೂ ನಮಗೆ ಟೈಮ್ ಇರಲ್ಲ, ಸೊ ಹಂಗಾಗಿ ನಾವು ಕೇಬಲ್ ಎಲ್ಲ ಹಾಕ್ಸ್ಲಿಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮುಗಿಸ್ಕೊಂಡು ಶಾಪ್ಗೆ ಹೋದರು. ನಮ್ಮನೆ ಅವರು ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋದು ತುಂಬಾ ಅಪರೂಪ. ಇವತ್ತು ಹೆಂಗಿದ್ರು ಮನೇಲೇ ಇದ್ನಲ್ಲ, ಹಾಗಾಗಿ ಸ್ವಲ್ಪ ಬಿಸಿಯಾಗಿಯೇ ಚಪಾತಿ ಮಾಡಿ ಕೊಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಟ್ಟಿದ್ದೆ. ಜೊತೆಗೆ ನಾನು ಕೂತ್ಕೊಂಡು ತಿಂತಿದ್ದರಿಂದ ಇನ್ನೂ ಒಂದೆರಡು ಮೂರು ಚಪಾತಿ ಲಟ್ಟಿಸೋದು ಬಾಕಿ ಇತ್ತು, ಅದನ್ನು ಕೂಡ ಲಟ್ಟಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಿಚನಲ್ಲಿ ನಾನು ತುಂಬಾ ಐಟಮ್ನ ಇಟ್ಟಿರೋದ್ರಿಂದ ಬೇಗ ಜಿರಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಹಾಗಾಗಿ ಮನೇಲೇ ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ನಮ್ಮ ಮನೇಲಿ ಎಲ್ಲೆಲ್ಲಿ ಜಿರಲೆ ಬರುತ್ತೆ ನೋಡಿ, ಅಂದರೆ ಈ ಸಿಂಕ್ ಹತ್ರ ಇರ್ಬೋದು ಅಥವಾ ವಾಶ್ರೂಮ್ ಹತ್ರ ಇರ್ಬೋದು, ಅಲ್ಲೆಲ್ಲ ನಾನು ಈ ಲಿಕ್ವಿಡ್ನ ಸ್ಪ್ರೇ ಮಾಡ್ತೀನಿ. ಈ ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಆದಷ್ಟು ಜಿರಲೆಗಳು ಬರೋದು ಕಂಟ್ರೋಲ್ ಆಗುತ್ತೆ. ಈ ಲಿಕ್ವಿಡ್ ಮಾಡೋಕ್ಕೆ ನಾನು ಚಿಲ್ಲಿ ವಿನೆಗರ್ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ ನಾಲ್ಕು ಊದ್ಗಡ್ಡೆ ಕೂಡ ತೊಗೊಂಡಿದ್ದೀನಿ, ಹಾಗೆ ನಾಲ್ಕು ಕರ್ಪೂರ, ಸ್ವಲ್ಪ ಹಿಂಗ್ ತೊಗೊಂಡಿದ್ದೀನಿ, ಹಿಂಗಿನ ಪುಡಿ ಹಾಕೊಳ್ತಾ ಇದ್ದೀನಿ, ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು. ಇದ್ರ ಜೊತೆಗೆ ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಲವಂಗ ನೀವು ಒಂದು ಸ್ಪೂನ್ ಆಗೋವಷ್ಟು ತೊಗೊಳ್ಳಿ ಸಾಕಾಗುತ್ತೆ. ಒಂದು ಕುಟಾಣಿಗೆ ನಾನು ಊದ್ಗಡ್ಡಿನೆಲ್ಲ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ, ಅಂದರೆ ಊದ್ ಕಡ್ಡಿ ಬರುತ್ತಲ್ವಾ ಅದನ್ನು ತೆಗೆದುಬಿಟ್ಟು ಆ ಮೇಲ್ಗಡೆದು ಮಾತ್ರ ನೀಟಾಗಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಲವಂಗ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಪೌಡರ್ ಆಗಿದೆ ಅಂದಮೇಲೆ ಅದಕ್ಕೆ ಒಂದು ನಾಲ್ಕು ಲವಂಗ ಸೇರಿಸಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ನೋಡ್ತಿದ್ದೀರಲ್ಲ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸಿ ಒಂದರಿಂದ ಎರಡು ಗಂಟೆ ತನಕ ನಾವು ಬಿಟ್ಬಿಡಬೇಕು. ಊದ್ಗಡ್ಡಿ ಸ್ಮೆಲ್ ಇರ್ಬೋದು ಅಥವಾ ಕರ್ಪೂರ ಲವಂಗದ ಸ್ಮೆಲ್ಲೆಲ್ಲ ನೀರಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಇವಾಗ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಆ ಕಸ ಎಲ್ಲನೂ ನಾವು ಹಾಕೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಆ ಸ್ಪ್ರೇ ಬಾಟ್ಲಲ್ಲಿ ಒಂದು ಸ್ವಲ್ಪ ಹೋಗಿ ಕೂತ್ಕೊಂಡ್ರೂ ಕೂಡ ನಾವು ಸ್ಪ್ರೇ ಮಾಡ್ಕೊಳೋಕ್ಕಾಗಲ್ಲ, ಅದು ಅಲ್ಲದೆ ಕಲೆ ಕಲೆ ಹಂಗೆ ಕೂತ್ಕೊಂಡ್ಬಿಡುತ್ತೆ ಗೋಡೆ ಮೇಲೆ. ಇವಾಗ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಗ್ಲಾಸಷ್ಟು ವಿನೆಗರ್ ಹಾಕ್ಕೊಳ್ಬೇಕು, ಅರ್ಧ ಗ್ಲಾಸ್ ನೀರು, ಅರ್ಧ ಗ್ಲಾಸ್ ವಿನೆಗರು, ಇದ್ರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಂಗಿನ ಪುಡಿ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಚಮಚ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಜಿರಲೆ ಬರುತ್ತೋ ಅಲ್ಲಲ್ಲಿ ಸ್ಪ್ರೇ ಮಾಡಿ ನೋಡಿ, ಖಂಡಿತ ಜಿರಲೆ ಬರೋದು ಕಡಿಮೆ ಆಗುತ್ತೆ.
ಹಾಗೆ ರೂಮ್ನು ಕೂಡ ಸ್ವಲ್ಪ ಡೆಕೋರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಇನ್ನೊಂದು ಸ್ವಲ್ಪ ಏನೋ ಟಚಪ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.